ರಾಯಚೂರು ಜಿಲ್ಲಾ ಕ್ರೀಡಾಂಗಣ ಪಂಚ ಯೋಜನೆಗಳ ಸಮಾವೇಶ ಎನ್ಎಸ್ ಬೋಸರಾಜ್. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, 5 ಗ್ಯಾರಂಟಿಗಳ ಈಡೇರಿಸುವ ಮೂಲಕ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು. ಜಿಲ್ಲೆಯಲ್ಲಿ ಸಿರಿಧಾನ್ಯ, ಉದ್ಯಾನ, ಮೆಣಸಿನಕಾಯಿ ಮಾರುಕಟ್ಟೆ ಹಾಗೂ ವಿವಿಧ ನೀರಾವರಿ ಯೋಜನೆ ಜಾರಿಗೊಳಿಸಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಏಮ್ಸ್ ಸ್ಥಾಪನೆ ವಿಷಯ ಸೇರಿಸಿ ಜಿಲ್ಲೆಗೆ ಏಮ್ಸ್ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರೂ ಸ್ಪಂದನೆ ಸಿಗುತ್ತಿಲ್ಲ. ಇದಕ್ಕೆಲ್ಲ ಜನರೇ ಪಾಠ ಕಲಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸನಗೌಡ ಬಾದರ್ಲಿ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಎಸ್ಪಿ ನಿಖಿಲ್ ಬಿ, ಶಾಸಕ ತುಕಾರಾಂ, ಶರಣಗೌಡ ಬಯಾಪುರ್, ತುರ್ವಿಹಾಳ ಬಸನಗೌಡ ಹಾಗೂ ಡಿಎಸ್ ಹುಲಗೇರಿ, ಹಂಪಾಯ ನಾಯಕ್, ಸಿಇಒ ರಾಹುಲ್, ತುಕಾರಾಂ, ವಸಂತ್ ಕುಮಾರ್, ಮಲ್ಲಿಕಾರ್ಜುನ್, ಗೌಡ ಕಲಮಾರಿ ಉಪಸ್ಥಿತರಿದ್ದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಕೇಂದ್ರ ಸರ್ಕಾರ ಪಡೆದು 22.5 ಕೋಟಿ ಕೊಟ್ಟು ಇವತ್ತು ರಾಯಚೂರಿನಲ್ಲಿ ಆ ಕೆಲಸ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದು ಆದಷ್ಟು ದೇವರದಲ್ಲಿ ಅಲ್ಲಿ ಕೆಲಸ ಪ್ರಾರಂಭ ಮಾಡುವಂತ ಒಂದು ಕೆಲವರಿಗೆ ಹೋಗ್ತಕ್ಕಂಥ ಸಂದರ್ಭ ಇದೆ. ಅದೇ ರೀತಿಯಾಗಿ ನಮ್ಮ ಮಾವಿನಗಿರಿ ಆಗ್ಬೇಕು ಅಂತೇಳಿ ಈ ಭಾಗದ ಜನರದ್ದು ಅದಕ್ಕೆ ಈಗಾಗಲೇ 10 ಕೋಟಿ ರೂಪಾಯಿ RDA ಒದಗಿಸಿದ್ದಾರೆ. ಅದ್ರ ಜೊತೆ ನಮ್ಮ ಮೈನ್ ಸಹಿತ 5 ಕೋಟಿ ರೂಪಾಯಿ ಒದಗಿಸಿ ಈಗಾಗಲೇ ಟೆಂಡರ್ ಸಹಿತ ಕಂಪ್ಲೀಟ್ ಆಗಿದೆ. 15 ಕೋಟಿಯಿಂದ ಇವತ್ತು ಮಾವಿನಗಿರಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ KKRDBಯಿಂದ ಈಗಾಗಲೇ ಮ್ಯಾಕ್ರೋ ಮತ್ತು ಮೈಕ್ರೋ ಈ 5 ತಾಲೂಕುಗಳಲ್ಲಿ ಇರತಕ್ಕಂಥದ್ದು ಸುಮಾರು 500 ಕೋಟಿ ಅಷ್ಟು. ಅವರು ನಂಜುಂಡಪ್ಪ ವರದಿ ಪ್ರಕಾರ ಬರ್ತಕ್ಕಂಥದ್ದು ಆ MLAಗಳು ಅಲ್ಲಿರ್ತಕ್ಕಂಥ ಲೋಕಲ್ ಬಾಡೀಸ್ ಜೊತೆಯಲ್ಲಿ ಮ್ಯಾಕ್ರೋದಲ್ಲಿ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಇರತಕ್ಕಂಥ ಇದರಲ್ಲಿ 140 ಕೋಟಿ ವಿತರಿಸಿ ಒಟ್ಟಾರೆ 500 ಕೋಟಿ ಅಷ್ಟು ಕೆಲಸಗಳಿಗೆ ಆಗಲೇ ವಿತರಣೆ ಮಾಡಿ ಮನೋಮಾನ ಕೊಟ್ಟು ಕೆಲಸಗಳು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಸಹಿತ ಆಗಿದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಯಚೂರು ಅರ್ಬನ್ ಏರಿಯಾದಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸ್ಯಾಂಕ್ಷನ್ ಆಗಿತ್ತು ಯೂನಿವರ್ಸಿಟಿ ಏರಿಯಾದಲ್ಲಿ DNA ಅದನ್ನು ಅಧ್ಯಯನ ಮಾಡಲಿಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಅಧ್ಯಯನ ಮಾಡಲಿಕ್ಕೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನಿಲ್ಲ 48 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿ ರಾಯಚೂರು ಯೂನಿವರ್ಸಿಟಿಯಲ್ಲಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆ ಕೊಟ್ಟಿದೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.